ನಮಸ್ಕಾರ, ನಾನು ಸುನಿಲ್ ಪುರಾಣಿಕ್ ಮಾತಾಡ್ತಾ ಇದ್ದೀನಿ, ನಟ ನಿರ್ದೇಶಕ. ಈಗ ತಾನೇ ಕೇರಳ ಸ್ಟೋರಿ ಈ ಚಿತ್ರವನ್ನು ವೀಕ್ಷಣೆ ಮಾಡಿದ್ವಿ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ. ಗಾಡ್ಸ್ ಓನ್ ಕಂಟ್ರಿ ಅಂತ, ಓನ್ ಅಂದರೆ ದೇವರ ನಾಡು ಅಂತ ಏನು ಹೇಳ್ತೀವಿ ಕೇರಳದ್ದು, ಅದರ ನಿಜವಾದ ವಸ್ತು ಚಿತ್ರಣ ಇವತ್ತು ನಾವು ನೋಡಿ ಗಾಬರಿಯಾಗಿದ್ದೀವಿ. ಅಂದರೆ ನಮಗೆ ಇನ್ನೂ ಇದ್ರ ಬಗ್ಗೆ ಗೊತ್ತಿತ್ತು, ಬಟ್ ಇಷ್ಟೊಂದು ಘನಘೋರವಾಗಿದೆ ಅಂತ ನಮ್ಮನ್ನು ಅದಿನ್ನೂ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾಯಿಲ್ಲ. ನಿಜವಾಗ್ಲೂ ಆ ನಿರ್ದೇಶಕನಿಗೆ, ಆ ನಿರ್ಮಾಪಕನಿಗೆ ಒಂದು ದೊಡ್ಡ ನಮಸ್ಕಾರ. ಈ ಥರದ ಒಂದು ಗಡ್ಸ್, ಒಂದು ಮೀಟರ್ ಬೇಕು ಈ ಥರದ ಪಿಕ್ಚರ್ ಮಾಡೋದಕ್ಕೆ. ಅಂದರೆ ಆ ದೇವರ ನಾಡು ಅಂತೇನೋ ಒಂದು ಬಕವಾಸ ಇದೆ ನೋಡಿ. ಕೇರಳದಲ್ಲಿ ಹಿಂದೂ ಮಹಿಳೆಯರ ಒಂದು ಅತ್ಯಾಚಾರ ಆಗಿರ್ಬೋದು, ಅನಾಚಾರ ಅವರ ಮೇಲೆ ಆಗ್ತಿರುವಂಥದ್ದಾಗಿರ್ಬೋದು, ಅದನ್ನೆಲ್ಲ ಎಷ್ಟು ನೈಜವಾಗಿ ಚಿತ್ರಣ ತಗೊಂಡಿದ್ದಾರೆ, ಸತ್ಯ ಘಟನೆಗಳನ್ನು ಆಧಾರವಾದ ಒಂದು ಕೆಲವು ಕಥೆಗಳನ್ನು ತಗೊಂಡು ಮಾಡಿದ್ದಾರೆ. ಇನ್ನು ನನಗೆ ಅದರಿಂದ ಹೊರಗೆ ಬರೋದಕ್ಕಾಗಿಲ್ಲ, ಅಷ್ಟು ಘನಘೋರವಾಗಿದೆ. ಪ್ರತಿಯೊಬ್ಬ ಹಿಂದೂ, ಅದರಲ್ಲೂ ಮಹಿಳೆಯರು ತಮ್ಮ ಮುಂದಿನ ಭವಿಷ್ಯಕ್ಕೆ, ತಮ್ಮ ಮಕ್ಕಳ ಭವಿಷ್ಯಕ್ಕೆ, ಮುಂದಿನ ಜನರೇಷನ್ನ ಒಂದು ಸರ್ವೈವಲ್ಗೆ ಈ ಥರದ ಚಿತ್ರಗಳನ್ನು ನೋಡಿ ನಮ್ಮ ಹಿಂದೂ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳನ್ನು ಮತ್ತು ಶಾಸ್ತ್ರಗಳನ್ನು ಈಗಿನ ಮಕ್ಕಳಿಗೆ ಹೇಳಿಕೊಡದೆ ಹೋದರೆ ಮುಂದೆ ಎಂಥ ಒಂದು ಕಠೋರವಾದ ದಿನಗಳನ್ನು ನಾವು ಎದುರಿಸ್ಬೇಕಾಗತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಚಿತ್ರೀಕರಿಸಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರು ಬಂದು ಇದನ್ನು ನೋಡಿ ಬೆಂಬಲಿಸಿ, ಭಾಳ ರಿಸ್ಕ್ ತಗೊಂಡು ಈ ಥರದ ಒಂದು ಚಿತ್ರ ಮಾಡಿದ್ದಾರೆ. ನಿಜವಾಗ್ಲೂ ದೇವರು ಅವರಿಗೆ ಒಂದು ಇನ್ನೂ ಒಂದು ಹೆಚ್ಚಿನ ಶಕ್ತಿಗಳನ್ನು ಕೊಟ್ಟು ನಮ್ಮತನ ಅಂದರೆ ಭಾರತೀಯತೆಯನ್ನು ಉಳಿಸ್ಕೊಳ್ಳೋಂಥ ಇನ್ನೂ ಅನೇಕ ಚಿತ್ರಗಳನ್ನು ಅವರು ಮಾಡಲಿ. ನಾನು ನಿಜವಾಗ್ಲೂ ಹೇಳ್ತೀನಿ, ಒಬ್ಬ ನಟನಾಗಿ, ನಿರ್ದೇಶಕನಾಗಿ ಹೇಳ್ತಿಲ್ಲ, ಒಬ್ಬ ಪ್ರೇಕ್ಷಕನಾಗಿ, ಒಬ್ಬ ನಾಗರಿಕನಾಗಿ, ಒಬ್ಬ ಹಿಂದೂ ಆಗಿ ಹೇಳ್ತಾ ಇದ್ದೀನಿ, ಈ ಥರದ ಚಿತ್ರಗಳನ್ನು ನಾವು ಬೆಂಬಲಿಸ್ತೇ ಹೋದರೆ ಮುಂದಿನ ಚಿತ್ರಗಳ ಅಂದರೆ ಮುಂದಿನ ಜೀವನ ಭಾಳ ಘನಘೋರವಾಗಿರುತ್ತೆ. ದಯವಿಟ್ಟು ಬಂದು ನೋಡಿ. ಮತ್ತು ನಿಮಗೆ ಅದರ ಒಂದು ಸೀನು, ಒಂದು ಶಾಟು ಅದನ್ನು ತೆಗೆದುಹಾಕೋ ಥರ ಇಲ್ಲ, ಎಷ್ಟು ನೈಜವಾಗಿ. ಆಮೇಲೆ ಅಭಿನಯ ಆಗಿರಬಹುದು, ಮ್ಯೂಸಿಕ್ ಆಗಿರಬಹುದು, ಸ್ಕ್ರೀನ್ ಪ್ಲೇ ಆಗಿರಬಹುದು, ಎಲ್ಲನೂ ತುಂಬ ಕ್ವಾಲಿಟಿ ಅಂದರೆ ಮೇಕಿಂಗ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ನೀವು ಅದರಿಂದ ಒಂದು 10 ನಿಮಿಷ ಹೊರಗೆ ಬರೋಕ್ಕಾಗಲ್ಲ. ಅದು ನಮ್ಮ ಪಕ್ಕದಲ್ಲಿ, ಕರ್ನಾಟಕದ ಪಕ್ಕದ ರಾಜ್ಯದಲ್ಲಿ ಈ ರೀತಿ ನಡೀತಿರೋದು. ನಾವು ಎಷ್ಟೋ ಸೇಫ್ ಆಗಿದ್ದೀವಿ ಕರ್ನಾಟಕದಲ್ಲಿ, ರಿಯಲಿ ವಿ ಆರ್ ಆಲ್ ಬ್ಲೆಸ್ಡ್. ನಾವು ಒಬ್ಬ ನಾಗರಿಕರಾಗಿ ಈ ಥರದ ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಅಂದರೆ ಈ ಥರದ ಚಿತ್ರಗಳನ್ನು ನೋಡಿ ಬೆಂಬಲಿಸಿ, ಬೆಂಬಲಿಸೋದ್ರಿಂದ ಏನಾಗಬಹುದು ಅಂತ ಕೇಳ್ಬೋದು. ನೋಡಿ, ಬಂದು ನೋಡಿದರೆ ಮುಂದಿನ ನಮ್ಮ ವಂಶ, ನಮ್ಮ ಕುಟುಂಬದ ಹೆಣ್ಣು ಮಕ್ಕಳನ್ನು ಕಾಪಾಡೋದಕ್ಕೆ ಅಥವಾ ಬೇರೆ ರಾಜ್ಯದಲ್ಲಿ ಏನು ನಡೀತಿದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕಾದರೂ ನಾವು ಈ ರೀತಿ ನೋಡಿ ಮುಂದೆ ನಮ್ಮಿಂದ ಈ ಥರದ ತಪ್ಪುಗಳನ್ನು ನಮ್ಮ ಹೆಣ್ಣು ಮಕ್ಕಳನ್ನ ಬೆಳೆಸೋ ರೀತಿ ಆಗಿರ್ಬೋದು, ನಾವು ಹೆಣ್ಮಕ್ಳು ಒಂದೇ ಅಲ್ಲ ಗಂಡು ಮಕ್ಕಳನ್ನು, ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿನ ನಾವು ಯಾವ ರೀತಿ ಇರಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಹ್ಯಾಟ್ಸ್ ಆಫ್ ಟು ಹಿಮ್. ಅದ್ಭುತವಾದ ಚಿತ್ರ, ಎಲ್ಲರೂ ನಿಜವಾಗ್ಲೂ ಇಷ್ಟಪಡ್ತೀರಾ. ಮತ್ತು ಇದನ್ನು ನಿಮ್ಮನ್ನು ಯೋಚನೆ ಮಾಡೋದಕ್ಕೆ ಪ್ರೇರಣೆ ಮಾಡುತ್ತೆ, ಆಮೇಲೆ ನಿಮ್ಮ ಮನಸ್ಸಿನಲ್ಲಿರೋ ಒಂದು ಸುಪ್ತ ಮನಸ್ಸನ್ನು ಜಾಗೃತಗೊಳಿಸುತ್ತೆ. ಅಂಥ ಅದ್ಭುತವಾದ ಚಿತ್ರ, ದಯವಿಟ್ಟು ಬಂದು ನೋಡಿ. ನಮಸ್ಕಾರ.